ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಹಲೋ ಹಲೋ, ನಮಸ್ತೆ ಅಣ್ಣ. ನಮಸ್ಕಾರ. ಇದೊಂದು ಮಹೇಂದ್ರ ಬೊಲೆರೊ ಸಿಟಿ ಪಿಕಪ್ ಇದು. ಹೌದೌದು ಅಣ್ಣ. ಚಿಕ್ಕ ಕಡೆ ಬರ್ತಿಲ್ಲ, ಹತ್ತನೇ 1.4 ಅಣ್ಣ. 1.4 ಆಯ್ತಾ? ಮಾಡಲ್ ಎಷ್ಟು? 23 ಅಣ್ಣ. ಹೊಸ ಗಾಡಿನಾ? ಹೊಸ ಗಾಡಿ, 6 ತಿಂಗಳ ಆಯ್ತಣ್ಣ ತಾಂಡಿ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ತಾನೆ? ಎಲ್ಲ ರನ್ನಿಂಗ್ ಇದೆ ಅಣ್ಣ. ಸಿಂಗಲ್ ಓನರ್? ಸಿಂಗಲ್ ಓನರ್. ಎಷ್ಟು ಹಾಕಿದ್ದಾರೆ ಗಾಡಿಗೆ ಡೌನ್ ಪೇಮೆಂಟ್? 1 ಲಕ್ಷ ಹಾಕಿದೀವಿ ಅಣ್ಣ. 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರಾ? ಹಾ. ತಿಂಗಳಿಗೆ ಇಎಂಐ ಎಷ್ಟು ಬರ್ತದೆ ಇದು? ತಿಂಗಳಿಗೆ ಇಎಂಐ 18,460 ರೂಪಾಯಿನ ಬರ್ತೈತೆ ಅಣ್ಣ. 18,460. 18,460. ಇದು ಲೋನ್ ಕಂಟಿನ್ಯೂ ಮೇಲೆ ಕೊಡ್ಬೇಕು ಕಡೆಯಲ್ಲ? ಹೌದೌದು ಅಣ್ಣ, ಲೋನ್ ಕಂಟಿನ್ಯೂ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಅವ್ರಿಗೆ ಕೊಡ್ಬೇಕು ಲೋನ್ ಕಂಟಿನ್ಯೂ. ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು? ಇಲ್ಲ ಅಣ್ಣ, ನೆಲಮಂಗಲ ಅಣ್ಣ. ನೆಲಮಂಗಲ. ಹಾ. ಗಾಡಿ ತಗೊಂಡು ಉಡ್ಡೆಲ್ಲ ಕಟ್ಸಿದ್ರು? ಬಾಡಿ ಎಲ್ಲ ಕಟ್ಸಿದ್ರಲ್ಲ? ಹೌದೌದು ಅಣ್ಣ, ಎಲ್ಲ ಕಟ್ಸಿದೀವಿ. ಬಾಡಿ ಎಲ್ಲ ಕಟ್ಸಿದ್ರ? ಹಾ. ಎಷ್ಟು ಕೇಳ್ತೀರಿ ಕೈಗೆ ಅಮೌಂಟ್ ಅಣ್ಣ? ಅದು ನಮ್ಗೆ ಡೌನ್ ಪೇಮೆಂಟ್ ಒಂದು, ಮತ್ತೆ ಬಾಡಿ ಕಟ್ಟಿರೋದೆಲ್ಲ ಒಂದು 70,000 ಆಗೈತೆ. ಇವಾಗ ಒಂದು 6 ಕಂತ್ ಕಟ್ಟಿದೀವಿ, ಹತ್ತತ್ರ ಒಂದು 3 ಲಕ್ಷ ಬಂದೈತೆ ನಮ್ಗೆ. ಒಂದು 2 ಲಕ್ಷ ಕೊಡ್ಸೋರು ಸಾಕಣ್ಣ, 1 ಲಕ್ಷ ಬಿಟ್ಬಿಡ್ತೀವಿ. 1 ಲಕ್ಷ ಬಿಡ್ತೀರ? ಒಂದ್ 2 ಲಕ್ಷ ಕೊಟ್ರೆ ಗಾಡಿ ಕೊಡ್ತೀರ? 2 ಲಕ್ಷ ಅಲ್ಲಿಗೆ ಬಾಡಿ ಕಟ್ಟರೋದು ಬಿಡ್ತಾ ಇದೀರ? ಒಂದ್ ಮೂರ್ ಎಷ್ಟ ಒಂದ್ ಕಂತ್ ಬಿಡ್ತಾ ಇದೀರ? ಹೌದೌದು ಅಣ್ಣ, ಅಲ್ವಾ? ಲಾಸ್ ಆಗದ್ ಬೇಡ, ಅದಕ್ಕೆ ಮಾಡ್ಕೊಂಡು ಹೋಗ್ಲಿ ಅಂತ. ಸ್ವಲ್ಪ ಕಷ್ಟ ಆಗ್ಬೇಕಣ್ಣ. ನಮ್ಮ ಅಣ್ಣವ್ರೆ ಡ್ರೈವರು, ಸ್ವಲ್ಪ ಮನೆ ಬೇರೆ ಕಟ್ಟಿಸಿದೀವಿ ಅಲ್ಲಿ, 6 ಜನ. ಹೌದಾ? ಅಲ್ಲಿ ಇವಾಗ ಒಂದ್ 2 ಲಕ್ಷ ಬಿಟ್ಟು 1 ಲಕ್ಷ 2 ಲಕ್ಷ 2 ಲಕ್ಷ ಕೇಳ್ತಿರಲ್ಲ? ಹೌದೌದು ಅಣ್ಣ. ಕೈಗೆ 2 ಲಕ್ಷ ಕೊಟ್ರೆ ಗಾಡಿ ಕೊಡ್ತೀರಾ? ಹೌದೌದು ಅಣ್ಣ. ಫೈನಲ್ ಇದೆ, ನೆಗೋಷಿಯೇಬಲ್ ಮಾಡ್ತೀರಾ? ನೆಗೋಷಿಯೇಬಲ್ ಅಂದ್ರೆ ಅಣ್ಣ, ಒಂದು 1.90 ಬಂದ್ರು ಕೊಟ್ಬಿಡ್ತೀವಿ ಅಣ್ಣ. ನಮಗೂ ಅರ್ಧಕ್ಕದ ಈಗ ಅಲ್ಲೇ ಲಾಸ್ ಅಲ್ಲಿ ಇದೀವಿ ನಾವು. ಅದು 1 ರೂಪಾಯಿನು ಮನೆ ಹತ್ರ ನಿಂತೈತೆ. ನಮ್ಮ ಅಣ್ಣರ್ ಬೇರೆ ಕರೆಕ್ಟ್ ಆಗಿ ಹೋಗಲ್ಲ, ಹುಷಾರ್ ಬೇರೆ ಇರ್ಲಿಲ್ಲ ಮನೆಯವ್ರಿಗೆ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅದಕ್ಕೆ. ಹೌದಾ? ಹಾಕ್ಸ್ಕೊಂಡಿರೋದು 4 ವರ್ಷ ಕಟ್ಸ್ಕೊಂಡ್ರೆ ಮುಗ್ದೋಗ್ತಾಣ ಲೋನ್ ಅದು. ನಮ್ ಕಡೆಯಿಂದ ಕಳ್ಸಿಕೊಡ್ತೀವಿ. ಅಣ್ಣ ನಮ್ ಕಡೆಯಿಂದ ಬಂದ್ರೆ ಅವ್ರ ಹೆಸರಿಗೆ ಲೋನ್ ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಡಿ. ಸರಿ ಸರಿ ಅಣ್ಣ, ಆಯ್ತಣ್ಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ.